ಪ್ಲಸ್ ವಾರ್ತೆಗೆ ಸ್ವಾಗತ ಅನಂತ್ ಕುಮಾರ್ ಹೆಗಡೆ ಮಲಗಿಬಿಟ್ಟ ಅಂದುಕೊಂಡಿದ್ದೆ ಆತ ಇದ್ರೇನೋ ಹೋದ್ರೇನೋ ಎಂದ ಅಸ್ನೋಟಿಕರ್ ಬಿಜೆಪಿಗೆ ಬರುವ ಹಂಬಲದಲ್ಲಿ ಆನಂದ್ ಅಸ್ನೋಟಿಕರ್ ಆತುರದ ಮಾತು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತ್ ಕುಮಾರ್ ಹೆಗಡೆ ಅನಾರೋಗ್ಯಕ್ಕೆ ಒಳಗಾಗಿರುವುದಕ್ಕೆ ಮಾಜಿ ಸಚಿವ ಜೆಡಿಎಸ್ ಮುಖಂಡ ಆನಂದ್ ಅಸ್ನೋಟಿಕರ್ ಟೀಕೆ ಮಾಡಿದ್ದಾರೆ ಕಾರ್ವಾರದಲ್ಲಿ ಇಂದು ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಅನಂತ್ ಕುಮಾರ್ ಹೆಗಡೆ ಅನಾರೋಗ್ಯದಿಂದ ಅವರ ರಾಜಕೀಯ ಭವಿಷ್ಯ ಮುಂದೆ ಕಷ್ಟವಿದೆ ಬಿಜೆಪಿಗೆ ಸೇರಿ ಮುಂದೆ ಎಂಪಿ ಸೀಟಿಗೆ ಬಿಜೆಪಿಯಿಂದ ನಿಲ್ಲಿ ಎಂದು ನನ್ನ ಸ್ನೇಹಿತರು ಹೇಳಿದ್ದರು ಮೊನ್ನೆ ಜಾತ್ರೆಯಲ್ಲಿ ನೋಡಿದಾಗ ಗಟ್ಟಿಯಾಗಿದ್ದಾನೆ ಹಾಗಾಗಿ ಬಿಜೆಪಿಗೆ ಸೇರಿ ಎಂಪಿ ಸೀಟಿಗೆ ನಿಲ್ಲುವುದು ಕಷ್ಟ ಅನಂತ್ ಕುಮಾರ್ ಹೆಗಡೆ ಮಲಗಿಬಿಟ್ಟ ಅಂತ ಅಂದುಕೊಂಡಿದ್ದೆವು ಹೇಗೋ 5 ವರ್ಷ ಆತ ಯಾರಿಗೂ ಮುಖ ಕಾಣಿಸುವುದಿಲ್ಲ ಹಾಗಾಗಿ ಆತನಿಗೆ 100% ಏನೋ ಆಗಿರಬೇಕು ಬೋನ್ ಕ್ಯಾನ್ಸರ್ ಆಗಿದೆ ಅದು ಆಗಿದೆ ಇದು ಆಗಿದೆ ಅಂತ ಎಲ್ಲಾ ರೀತಿಯ ಸುದ್ದಿ ಬರುತ್ತಿದೆ ಆದರೆ ನನಗೆ ಮನಸ್ಸಿಗೆ ನೋವಾಗಿಲ್ಲ ಹೀಗೂ ಕಾಣುವುದಿಲ್ಲ ಹೇಗೂ ಕಾಣುವುದಿಲ್ಲ ಎಲ್ಲಾದರೂ ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು ಯಾರಾದರೂ ಹಿಂದೂಗಳು ಸಾಯಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಅವರನ್ನು ಕಾಣಬಹುದು ಅವರು ಚುನಾವಣೆ ಸ್ಪರ್ಧಿಸಿದಾಗ ಆ ಸಂದರ್ಭದಲ್ಲಿ ಯಾವುದಾದರೂ ಅನುಕಂಪ ಬರುತ್ತದೆ ಯಾವಾಗಲೂ ಅವರ ಪರ ಒಳ್ಳೆ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಗೆಲ್ಲುತ್ತಾರೆ ಜಿಲ್ಲೆಯಲ್ಲಿ ಹಿಂದುತ್ವ ಶಕ್ತಿ ದೊಡ್ಡದಿದೆ ಅದನ್ನು ನಾನು ಒಪ್ಪಿದ್ದೇನೆ ಇವತ್ತು ಕಮ್ಯುನಲ್ನಲ್ಲೇ ನಮ್ಮ ರಾಜಕಾರಣ ನಡೆಯುವುದು ಬಾಕಿ ವಿಚಾರದ ಮಾತೇ ಇಲ್ಲ ಅನಂತ್ ಕುಮಾರ್ ಇದ್ರೇನು ಹೋದ್ರೇನು ನಮಗೇನೂ ಆಗುವುದಿಲ್ಲ ಎಂದು ಹೇಳಿದರು ನನ್ನ ರಾಜಕೀಯ ಜೀವನ ನಿರ್ಧಾರ ಮಾಡೋದು ದೇವೇಗೌಡರ ಕುಟುಂಬ ಮಧು ಬಂಗಾರಪ್ಪನವರು ನನ್ನ ಅಣ್ಣ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಆದರೆ ನಾನು ಹೋಗುವುದಿಲ್ಲ ನನ್ನ ರಾಜಕೀಯ ಜೀವನವನ್ನು ದೇವೇಗೌಡರ ಕುಟುಂಬ ನಿರ್ಧಾರ ಮಾಡುತ್ತೆ ಅವರು ಹೇಗೆ ಏನು ಮಾಡಬೇಕು ಎಂದು ಹೇಳುತ್ತಾರೋ ಹಾಗೆ ಮಾಡುತ್ತೇನೆ ಎಂದು ಅಸ್ನೋಟಿಕರ್ ಹೇಳಿದರು ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಜೆಡಿಎಸ್ ಅನ್ನು ನಿಂತಿದ್ರಿ ನಿಮಗೆ ಕಷ್ಟ ಆಯ್ತು ಯಾಕಂದ್ರೆ ಮೋದಿ ಅಲೆ ಇತ್ತು ಬಿ ಜೆ ಪಿ ಭಾಳ ಬಲಿಷ್ಠವಾಗಿದೆ ಯಾಕಂದರೆ ಇಲ್ಲಿ ಹಿಂದುತ್ವದ ಒಂದು ಶಕ್ತಿ ಭಾಳ ದೊಡ್ಡದಿದೆ ಸೊ ಆ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಅವರು ಮಧ್ಯದಲ್ಲಿ ಆರಾಮಾಗಿಲ್ಲಾಗಿದ್ದರು ಮಧ್ಯದಲ್ಲಿ ಏನೋ ಆಪರೇಷನ್ ಆಯಿತು ಇದಾಯಿತು ಭಾಳ ಸೀರಿಯಸ್ ಆಗಿದ್ದಾರೆ ಬಹುಶಃ ಮುಂದಿನ ರಾಜಕೀಯ ಭವಿಷ್ಯ ಕಷ್ಟ ಇದೆ ಅಂತ ಕೆಲವು ಸ್ನೇಹಿತರು ನನಗೆ ಸಲಹೆ ಕೊಟ್ಟಿದ್ದರು ನೀವು ಬಿ ಜೆ ಪಿಗೆ ಸೇರಿ ಮುಂದಿನ ಬಿ ಜೆ ಪಿ ಎಂ ಪಿ ಸೀಟಿಗೆ ಪ್ರಯತ್ನ ಮಾಡಿ ಅಂತ ನನಗೆ ಸಲಹೆ ಕೊಟ್ಟಿದ್ದರು ಬಟ್ ಇತ್ತೀಚೆಗೆ ಮೊನ್ನೆ ಪುನಃ ಜಾತ್ರೆಯಲ್ಲಿ ನೋಡಿದಾಗ ಗಟ್ಟಿಯಾಗಿದ್ದಾರೆ ಸೊ ಹಾಗಾಗಿ ಅದು ಕಷ್ಟ ಅದು ನಮ್ಮ ಆ ಸಲಹೆ ಜಸ್ಟ್ ನನಗೆ ಸಲಹೆ ಕೊಟ್ಟಿದ್ದರು ರಾಜಕೀಯವಾಗಿ ಜನ ಇವತ್ತು ನಮಗೆ ಯುವಕರಾಗಿ ನಾವು ಮಂತ್ರಿ 2 ಸಲ ನಾವು ಗೆದ್ದಿದ್ದೀವಿ ಒಳ್ಳೆಯದಾಗಲಿ ಅಂತ ಕೆಲವಷ್ಟು ಸಲಹೆ ಕೊಡ್ತು ಆ ಸಲಹೆಯಲ್ಲಿ ಇದು ಒಂದು ಅನಂತ್ ಕುಮಾರ್ ಬಗ್ಗೆ ಒಂದು ಸಲಹೆ ಕೊಟ್ಟಿದ್ದರು ಮಲಗಿಬಿಟ್ಟ ಅಂತ ಹೇಗೂ 5 ವರ್ಷ ಯಾರಿಗೂ ಮುಖ ಕಾಣಿಸೋದಿಲ್ಲ ಒಂದು 100% ಏನೋ ಅವನಿಗೆ ಆಗಿರಬೇಕು ಕ್ಯಾನ್ಸರ್ ಬೋನ್ ಕ್ಯಾನ್ಸರ್ ಆಗಿದೆ ಇದಾಗಿದೆ ಅದಾಗಿದೆ ಎಲ್ಲ ಎಲ್ಲ ರೀತಿಯ ಒಂದು ಇದು ಬರ್ತಾ ಇದೆ ಮೆಸೇಜ್ ಬರ್ತಾ ಇದೆ ಏನೂ ಗೊತ್ತಿಲ್ಲ ನನಗೆ ಮನಸ್ಸಿಗೆ ನೋವಾಗಿಲ್ಲ ಯಾಕಂದ್ರೆ ಅವ್ರು ಹೀಗೂ ಕಾಣೋದಿಲ್ಲ ಹಾಗೂ ಕಾಣೋದಿಲ್ಲ ಅವ್ನು ಗೆದ್ದ ಮೇಲೂ ಕಾಣೋದು ಎಲ್ಲಾದರೂ ದೇವಸ್ಥಾನ ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು ಯಾವುದಾದ್ರೂ ಯಾರಾದರೂ ಹಿಂದೂಗಳಲ್ಲಿ ಒಬ್ಬನು ಸಾಯಬೇಕು ಅಂಥ ಪ್ರಸಂಗದಲ್ಲಿ ಮಾತ್ರ ಅನಂತ್ ಕುಮಾರ್ ನಮಗೆ ಕಾಣಬಹುದು ಸೊ ಹಾಗಾಗಿ ಅವನು ಸತ್ರೇನೋ ಇದ್ರೇನೋ ಅದು ಏನು ನಮಗೆ ಲೆಕ್ಕಕ್ಕಿಲ್ಲ ಹೇಗೂ ಅವನು ನಮಗೆ ನಮ್ಮ ದೃಷ್ಟಿಯಲ್ಲೇ ಇರಲ್ಲ 5 ವರ್ಷ ಸೊ ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಅವತ್ತು ದುರ್ಯೋಧನ ಇದ್ದ ಇವತ್ತು ದುರ್ಯೋಧನ ಇಲ್ವ ಕೆಟ್ಟ ಧನ ಇಲ್ವ ದುರ್ಯೋಧನ ಅಂತಂದ್ರೆ ಏನು ಕೆಟ್ಟ ಧನ ಅವತ್ತು ದುಶಾಸನ ಇದ್ದ ಇವತ್ತು ದುಷ್ಟ ಶಾಸನ ಇಲ್ವಾ ಕೃಷ್ಣ ಮಠವನ್ನೇ ಕುಲುಗೆಡಿಸಲಿಕ್ಕೆ ಬಂದಿದ್ರು